ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ, ಹುಳ್ಳಿಕಾಳು ಚಟ್ನಿ ಮಾಡೋ ತೋರಿಸ್ತಾ ಇರೋದು. ಇದು ತುಂಬ ಈಸಿಯಲ್ಲಿ ಕುಕ್ಕಾಗುತ್ತೆ. ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ, ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ. ಕಪ್ಪಲ್ಲಿ, ಈ ಕಪ್ಪಲ್ಲಿ ನಾನು ಹುಳ್ಳಿಕಾಳು ತೊಗೊಂಡಿದ್ದೀನಿ. ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಒಂದು ಕಪ್ಪು ಹುರ್ಕೊಬೇಕು. ಡ್ರೈ ರೋಸ್ಟ್ ಮಾಡಬೇಕು, ಎಣ್ಣೆ ಏನೂ ಹಾಕಬಾರ್ದು. ಜಸ್ಟ್ ಡ್ರೈ ರೋಸ್ಟ್ ಮಾಡಿ ಅದು ಚಿಟಪಟ ಅಂತ ಆಗುತ್ತೆ, ತೋರಿಸ್ತೀನಿ ಯಾವ ರೀತಿ ಅಂತ. ಅಲ್ಲಿವರೆಗೂ ಹುರ್ಕೊಬೇಕು, ಇಲ್ಲಾಂದರೆ ಹಸಿ ವಾಸನೆ ಥರ ಚೆನ್ನಾಗಿರಲ್ಲ. ನೋಡಿ ಫ್ರೆಂಡ್ಸ್, ಈಗ ಚಿಟಪಟ ಅಂತ ಸಿಡಿತಾ ಇದೆ. ಈ ಥರ ಫ್ಲೇವರ್ ಬಂದಿದ ಮೇಲೆ ನಾವು ಆಫ್ ಮಾಡ್ಕೊಬೇಕು. ಇದನ್ನು ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ನಾನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊತ ಇದ್ದೀನಿ. ನಾನು ಹುಳ್ಳಿಕಾಳು ತೊಗೊಂಡಿದ್ನಲ್ಲ, ಸೇಮ್ ಕಪ್ಪಲ್ಲೇ ಕಾಯಿ ಹಾಕ್ತಾಯಿದ್ದೀನಿ. ಸೇಮ್ ಇಷ್ಟು ತರಿ ತರಿಯಾಗಿ ರುಬ್ಕೊಂಬರೋಣ. ಒಂದು ಬಾಣಲಿಗೆ ಒಂದು 7-8 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಸಾಕು. ಈಗ ಹುಳ್ಳಿಕಾಳು ಮತ್ತು ತೆಂಗಿನಕಾಯಿನ ತರಿ ತರಿಯಾಗಿ ಮಾಡ್ಕೊಂಬಂದಿದ್ದೀವಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ, ಒಂದು ನಿಂಬೆಹಣ್ಣು ಹತ್ರ ಹುಣ್ಸೆ ನೆನೆಸಿಟ್ಟಿದ್ದೀನಿ, ಅದು ನೀರು ಸಮೇತನೇ ಹಾಕ್ತಾಯಿದ್ದೀನಿ. ಅಷ್ಟು ಉಪ್ಪು, ಬೆಲ್ಲ ಆಪ್ಷನಲ್ಲು, ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ರುಬ್ಕೊಂಬರ್ತೇನೆ. ನೋಡಿ ಫ್ರೆಂಡ್ಸ್, ಈ ರೀತಿ ರುಬ್ಕೊಂಬಂದಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಗ್ಗರಣೆ ಮಾಡಿಟ್ಟಿದ್ದೆ ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಚಟ್ನಿ ರೆಡಿ ಆಯಿತು. ಇದು ಕಾಂಬಿನೇಷನ್ ರೊಟ್ಟಿ, ಚಪಾತಿ, ದೋಸೆ, ರೈಸ್ಗೂ ಚೆನ್ನಾಗಿರುತ್ತೆ. ಒಂದು ಸತಿ ನಿಮ್ಮ ಮನೇಲೂ ಟ್ರಯಲ್ ಮಾಡಿ ನೋಡಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.